ಇವತ್ತಿನ ವಿಡಿಯೋದಾಗ ಚರ್ಚೆ ರೀ ಹೆಲ್ತ್ ಓಕೆ ಟ್ಯಾಬ್ಲೆಟ್ ಬಗ್ಗೆ ಹೆಲ್ತ್ ಓಕೆ ಟ್ಯಾಬ್ಲೆಟ್ ಅಂದ್ರೆ ಏನು ಅದರೊಳಗೆ ಘಟಕ ದ್ರವ್ಯಕ್ಕೆ ಇಂಗ್ರೀಡಿಯಂಟ್ ಏನೇನು ಇರ್ತೈತಿ ಇದನ್ನ ತಗೊಂಡ್ ನಿಮ್ಗೆ ಏನ್ ಲಾಭ ಆಗೋದೈತಿ ಡಾಕ್ಟರ್ ಯಾವ ರೀತಿ ಬಳಸ್ಲಿಕ್ಕೆ ಹೇಳ್ತಾರೆ ಎಷ್ಟು ದಿನದ ಮಟ್ಟ ನೀವು ಇದ್ರ ಉಪಯೋಗ ಮಾಡಬಹುದು ಇದನ್ನ ತಗೊಂಡಾದ್ಮೇಲೆ ನಿಮ್ಗೆ ಏನೇನು ದುಷ್ಪರಿಣಾಮ ಸೈಡ್ ಎಫೆಕ್ಟ್ ಆಗ್ತೈತಿ ಮತ್ತೆ ಯಾರು ಇದನ್ನ ಬಳಸಲಿಕ್ ಹೋಗ್ಬಾರ್ದು ಇದ್ರ ಮೌಲ್ಯ ಎಷ್ಟು ಎಲ್ಲಿಂದ್ರ ನೀವು ಇದನ್ನ ಖರೀದಿ ಮಾಡಬಹುದು ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ ವಿಡಿಯೋ ಸ್ಟಾರ್ಟಿಂಗ್ ನಿಂತರ ಮಿಸ್ ಮಾಡದೆ ನೋಡಿ ನಮಸ್ಕಾರ ಸ್ನೇಹಿತರೆ ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಹೆಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಹೆಚ್ ಪೂಜಾರ್ ಬನ್ನಿ ಇವತ್ತಿನ ಶುರು ಮಾಡೋಣ ಹೆಲ್ತ್ ಓಕೆ ಟ್ಯಾಬ್ಲೆಟ್ ಇದು ಒಂದು ನೋಡ್ರಿ ಅಲೋಪತಿಕ್ ಟ್ಯಾಬ್ಲೆಟ್ ಮತ್ತೆ ಹೆಲ್ತ್ ಓಕೆ ಟ್ಯಾಬ್ಲೆಟ್ ಇದು ಒಂದು ಮಲ್ಟಿ ವಿಟಮಿನ್ ಮಲ್ಟಿವಿನರಲ್ ಆಮಿನೋ ಆಸಿಡ್ ಮತ್ತೆ ಜಿನ್ಸಿಂಗ್ ರಿಚ್ ಟ್ಯಾಬ್ಲೆಟ್ ರೀ ಇದು ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ ಶರೀರ ಒಳಗ ಅದನ್ನ ಜಾಸ್ತಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ ಸ್ವಾಸ್ಥವನ್ನು ಕಾಪಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ಮ ರೋಗ ಪ್ರತಿರೋಧ ಕ್ಷಮತೆ ಏನಿರ್ತೈತಿ ನೋಡ್ರಿ ಅದನ್ನ ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಈಗ ಇದ್ರ ಕೀ ಇಂಗ್ರೀಡಿಯೆಂಟ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ ಪ್ರತಿ ಟ್ಯಾಬ್ಲೆಟ್ ಒಳಗ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಇರ್ತಾವ ಹೇಳ್ತೇನೆ ನೋಡ್ರಿ ನಿಮ್ಗ ಟೌರಿನ್ ಸೋಯಾ ಪ್ರೋಟೀನ್ माइक्रो क्रिस्टलाइन मैक्रोक्रिसलाइन एस्कॉर्बिक एसिड जिन्स्ट्राक्ट इन हर्बल एक्सट्राक्ट्री मत फ्यूमिरेट, क्रॉस म्यूकोलो सोडियम सोडियम स्टार्च ग्लाइकोलेट स्टेरिक एसिड प्रोपाइल मिथाइल से Vitamin E acetate, zinc sulfate, niacin, light magnesium oxide, colloidal silicon dioxide, vitamin A acetate, manganese sulfate, ergocalciferol, vitamin B6, cuprate, cupric sulfate, vitamin B2, vitamin B1, calcium D. ಪ್ಯಾಂಟೊಥಿನೇಟ್ ಸೋಡಿಯಂ ಸೆಲಿನೇಟ್ ಸೈನೋಕೋಬಾಲಮಿನ್ ಟಾಕ್ ಸೋಡಿಯಂ ಕಾರ್ಬೊಕ್ಸಿ ಮಿಥೈಲ್ ಸೆಲ್ಯುಲೋಸ್ ಮಾಲ್ಟೋ ಡೆಕ್ಸ್ಟ್ರಿನ್ ಡೆಕ್ಸ್ಟ್ರೋಸ್ ಮೋನೋಹೈಡ್ರೇಟ್ ಮತ್ತು ಲೀ ಲಿಸ್ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ಸೇರಿ ಈ ಟ್ಯಾಬ್ಲೆಟ್ ಒಂದು ತಯಾರು ಮಾಡಲಾಗ್ತೈತಿ ರೀ ಈಗ ಈ ಟ್ಯಾಬ್ಲೆಟ್ ತೊಗೋಳೋದಿಂತ ನಿಮ್ಗೆ ಏನು ಲಾಭ ಆಗೋದೇತನ ಚರ್ಚೆ ಮಾಡೋಣ ಒಂದೇದು ನೋಡ್ರಿ ನಿಮ್ಮದು ಮೈ ಒಳಗ ನಿಮ್ಮದು ಮೈ ಒಳಗ ಉರ್ಜೆ ಎಂತೈತಿ ನೋಡ್ರಿ ಅದನ್ನು ಜಾಸ್ತಿ ಮಾಡ್ಲಿಕ್ಕೆ ಇದು ಕೆಲಸ ಮಾಡ್ತೈತಿ ಮತ್ತೆ ಇದು ನಿಮ್ಮ ಪೇಶಿದು ಕೆಲಸ ಮಾಡೋದು ಕೆಪಾಸಿಟಿ ಏನಿರ್ತೈತಿ ನೋಡ್ರಿ ಅದನ್ನ ಜಾಸ್ತಿ ಮಾಡ್ತೈತಿ ನಿಮ್ಮ ಮಂಸ್ ಪೇಶಿದು ತಾಕತ್ ಹೆಚ್ಚಿಸ್ಲಿಕ್ಕೆ ಕೆಲಸ ಮಾಡ್ತೈತಿ ಅದನ್ನು ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ಮ ಮೈ ಒಳಗೆ ಸ್ಟ್ರೆಸ್ ಲೆವೆಲ್ ಭಾಳಾಗಿರ್ತೈತಿ ನೋಡ್ರಿ ಅದನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ಮ ರೋಗ ಪ್ರತಿರೋಧ ಕ್ಷಮತ ಅದನ್ನು ಗಟ್ಟಿ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮಗೆ ಭಾಳ ದಣು ಆಗ್ತೈತಿ ಅಂದ್ರೆ ಆ ದಣುವನ್ನು ಕಡಿಮೆ ಮಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ನಿಮ್ಮ ಪೂರ್ಣ ಸ್ವಾಸ್ಥ್ಯವನ್ನು ಕಾಪಾಡ್ಲಿಕ್ಕೆ ಕೆಲಸ ಮಾಡ್ತೈತಿ ಇಲ್ಲ ನಿಮ್ಗೆ ಏನರ ರೋಗ ಆಗೈತಪ್ಪ ಆ ರೋಗ್ಲಿಂತರ ನೀವೆಲ್ಲ ಟ್ರೀಟ್ಮೆಂಟ್ ತೊಗೊಂಡಿರಿ ಈಗ ಅಲ್ಲಿಂತ ನೀವು ಆಚೆ ಕುಂತೀರಿ ರಿಕವರಿ ಸ್ಟೇಜ್ ನ್ಯಾಯದಿರಿ ಅಂದ್ರೆ ಆವಾಗ ಇದನ್ನು ಕೋಳ್ ಇಲ್ಲ ನಿಮ್ಮ ಮೈಯಾಗ ವೈಟಮಿನ್ ಮಿನರಲ್ ಡೆಫಿಷಿಯನ್ಸಿ ಏನಾರ ಐತೆ ಅಂದ್ರೆ ಆವಾಗ ಇದನ್ನು ಡಾಕ್ಟ್ರ್ ನಿಮ್ಗೆ ಬರೆದು ಕೊಟ್ಟಿರ್ತಾರೆ ತೊಗೊಳ್ಳಿ ಕೇಳ್ತಾರೆ ಈಗ ಇದ್ರದ್ದು ಡೋಸೇಜ್ ಬಗ್ಗೆ ಹೇಳ್ಬೇಕಂದ್ರೆ ಡಾಕ್ಟರ್ ನೋಡ್ರಿ ನಿಮ್ಗೆ ಯಾವ ರೀತಿ ಸೇವನೆ ಮಾಡ್ಲಿಕ್ಕೆ ಅಂದ್ರೆ ಇಲ್ಲಿ ನಾನು ಅಡಲ್ಟ್ ಡೋಸೇಜ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ ಯಾರು ವಯಸ್ಸು ಹದಿನೆಂಟಿನ ಮೇಲಿದೆ ಅವ್ರ ಪುರುಷರಾಗಿರ್ಬೋದು ಮಹಿಳೆಯವರಾಗಿರ್ಬೋದು ಸೊ ನೋಡ್ರಿ ಒಂದು ಟ್ಯಾಬ್ಲೆಟ್ ಪ್ರತಿ ದಿನ ಒಂದು ಟ್ಯಾಬ್ಲೆಟ್ ತಗೊಳ್ಳಿ ಕೇಳಿರ್ತಾರೆ ಡಾಕ್ಟರ್ ನಿಮಗೆ ಬೆಳಗ್ಗೆ ತೊಗೊಂಡಾರ ಬೆಳಿಗ್ಗೆ ತೋರಿ ರಾತ್ರಿ ತೊಗೊಳಕಂದ್ರ ರಾತ್ರಿ ತೋರಿ ಆದ್ರೆ ಊಟ ಆದ್ಮೇಲೆ ಇದನ್ನ ತಗೋಬೇಕು ಮತ್ತೆ ನಾರ್ಮಲ್ ನೀರ ಜೊತೆ ಸೇವನೆ ಮಾಡ್ಬೇಕಂತ ಇರ್ತೈತಿ ಎಷ್ಟು ದಿನದ ಮಟ್ಟ ನೀವು ಈ ಟ್ಯಾಬ್ಲೆಟ್ ಅನ್ನು ಬಹುದು ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಅಡ್ವೈಸ್ ಮೇಲೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಯಾವಾಗ ನಿಮ್ಮ ಬಾಡಿ ಕಂಡೀಷನ್ ನೋಡ್ತಾರ ಮತ್ತೆ ನಿಮ್ಗೆ ಯಾವ ಸಮಸ್ಯೆ ಐತಿ ಆ ಸಮಸ್ಯೆ ಯಾವ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಅವ್ರಿಗೆ ಇದನ್ನ ಬರ್ದ್ ಕೊಡ ಉಂಟರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಕ್ಕೆ ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಅದನ್ನ ಸೇವನೆ ಮಾಡ್ಲಿಕ್ಕೆ ಹೇಳಕ್ಕೆ ಕುಂತಾರ ಅಷ್ಟು ದಿನ ನೀವು ಇದ್ರ ಸೇವನೆ ಮಾಡಬಹುದು ಈಗ ಮಾತಾಡೋಣ ಈ ಟ್ಯಾಬ್ಲೆಟ್ ನೀವು ಏನಾದ್ರು ತಗೊಂಡಾ ಕುಂತೀರ ಅಂದ್ರೆ ನಿಮ್ಗೆ ಏನೇನು ಸೈಡ್ ಇಫೆಕ್ಟ್ ಆಗ್ಬೋದು ಇದ್ರ ದುಷ್ಪರಿಣಾಮ ಏನೇನಾಗಬಹುದು ಒಂದೇ ನೋಡ್ರಿ ನಿಮ್ಗೆ ಬೇದಿ ಚಾಲು ಆಗ್ಬೋದು ಡೈರಿಯಾ ಆಗ್ಬೋದು ನಿಮ್ಗೆ ತಲೆ ಸುತ್ತ ಬರ್ಬೋದು ಹೊಟ್ಟೆ ಬಹಳ ಜಾಸ್ತಿ ಗ್ಯಾಸ್ ಆಗ್ಬೋದು ಹೊಟ್ಟಿ ಬಹಳ ಕೆಟ್ಟಂಗ ಅನಿಸ್ಬೋದು ವಿಪರೀತ ತಲೆನೂ ಆಗ್ಬೋದು ವಾಂತಿ ಬಂದಂಗಾಗುತ್ತೆ ಎಲ್ಲ ವಾಂತಿ ಮಾಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರ ಇವೆಲ್ಲ ಸೈಡ್ ಎಫೆಕ್ಟ್ ಆಗ್ತವ್ರಿ ಹಂಗೇನ್ ನಿಮ್ಗೆ ಸೈಡ್ ಇಫೆಕ್ಟ್ ಕಾಣಾಕಂತು ಅಂದ್ರ ಇದನ್ ತೊಗೊಳೋದು ಅಲ್ಲೇ ನೀವು ನಿಂದ್ರಿಸ್ಬಿಡ್ರಿ ಈಗ ಮಾತಾಡೋಣ ಯಾರ ಇದನ್ ತೊಗೋಕ್ ಹೋಗ್ಬಾರ್ದು ಕಾಂಟ್ರಾ ಇಂಡಿಕೇಶನ್ ಬಗ್ಗೆ ಸೊ ನೋಡ್ರಿ ಗರ್ಭವತಿ ಮಹಿಳೆಯವರು ಮತ್ತು ಯಾವ ತಾಯಿ ಅಂದ್ರೆ ತಮ್ಮ ಮಕ್ಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ಇದನ್ನ ನಿಮ್ಮ ಡಾಕ್ಟರ್ ತೊಗೊಳಕ್ ಹೇಳ್ಯಾರ ಮಾತ್ರ ತೋಳಿ ಇಲ್ಲ ಅಂದ್ರೆ ತೊಗೊಳಕ್ ಹೋಗ್ಬೇಡ್ರಿ ಈಗ ಇದ್ರ ಮೌಲ್ಯದ ಬಗ್ಗೆ ಇದು ಇದ್ರಿ ನಿಮ್ಗೆ ಒಂದ್ ನೂರ ಹತ್ತು ರೂಪಾಯಿ ಒನ್ ಟೆನ್ ರುಪೀಸ್ನಾಗ ಟೆನ್ ಟ್ಯಾಬ್ಲೆಟ್ ಸ್ಟ್ರಿಪ್ ಹತ್ತು ಗುಳಗಿದು ಒಂದು ಸ್ಟ್ರಿಪ್ ರೀ ಹೆಲ್ತ್ ಓಕೆ ಟ್ಯಾಬ್ಲೆಟ್ ಅದ್ ಈಗ ಇದ್ರ ಅವೈಲೇಬಿಲಿಟಿ ಬಗ್ಗೆ ಮಾತಾಡ್ಬೇಕಂದ್ರೆ ನೋಡ್ರಿ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದಂಥ ಪ್ರಿಸ್ಕ್ರಿಪ್ಷನ್ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವುದಾದ್ರೂ ಜನರಲ್ ಫಾರ್ಮಸಿದಾಗ ಬಹಳ ಸುಲಭ ರೀತಿ ಇಂಥ ಖರೀದಿ ಮಾಡಬಹುದು ಅನ್ಕೊಂತೀನಿ ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮ ಎಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿ ಇಂತ್ರ ಅರ್ಥ ಆಗಿರಬೇಕು ನಿಮ್ಮ ಮುಂದೆ ಕೂಡ ಇದೇ ರೀತಿ ಮೆಡಿಸನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನೆಲ್ ವನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬಾಜುವಲ್ಲಿ ಸಬ್ಸ್ಕ್ರೈಬ್ ಬಟನ್ ಕಣ ನೋಡಿ ಒತ್ತಕ್ ಬಿಡ್ರಿ ಅದನ್ನ ಒತ್ತಿದ್ರೆ ನಮ್ ಮುಂದ್ ಹಾಕುವ ಎಲ್ಲಾ ವಿಡಿಯೋ ನಿಮ್ಗೆ ಬೇಗ ಬೇಗ ತಲುಪ್ತಾವ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ ನ ಪ್ರೆಸ್ ಮಾಡಿ ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇತ್ತು ನೋಡ್ರಿ ಅವ್ರ ಜೊತೆ ಕೂಡ ನೀವು ಇದನ್ನು ಶೇರ್ ಮಾಡ್ಬೋದು ವಿಡಿಯೋ ನೋಡಾದ ಮೇಲೆ ಕೂಡ ನಿಮ್ಮ ಮನಸ್ಸಿನ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ನಾ ಪ್ರತಿ ವಿಡಿಯೋದಲ್ಲಿ ಹೇಳಿದಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರಲ್ಲ ತಗೊಳಕ್ಕೆ ಹೋಗ್ಬೇಡ್ರಿ ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ಯಾಗ ತಗೋಬೇಕು ಈ ವಿಡಿಯೋ ಗೋಸ್ಕರ ಮಾಡಿದ್ದೀನಿ ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ಜೊತೆಗೆ ಟಿಲ್ ದ ಆ್ಯಂಡ್ ಟೇಕ್ ಕೇರ್ ಧನ್ಯವಾದಗಳು